ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸಚಿವ ನಾಗೇಂದ್ರರನ್ನ ಸಂಪುಟದಿಂದ ಕೈಬಿಡಬೇಕು ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ, ನೀವ್ಯಾಕೆ ಇನ್ನೂ ರಾಜೀನಾಮೆ ಕೊಡಲ್ವಾ ಅಂತ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಬಿಜೆಪಿ ಲೀಡರ್ಸ್ ಈಗಾಗಲೇ ಸಚಿವರು ಅಂತ ಹೇಳಿದ್ದಾರೆ, ಬಟ್ ಯಾರ ಹೆಸರು ಅಂತ ಅವರು ಮೆನ್ಷನ್ ಮಾಡಿಲ್ಲ. ಆದ್ರೂ ಕೂಡ ಈಗ ಎಲ್ಲ ಬಿಜೆಪಿ ಲೀಡರ್ಸ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತಕ್ಷಣವೇ ಸಚಿವರನ್ನ ಬಂಧಿಸಬೇಕು ಅಂತ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಅಧಿಕಾರಿ ಆತ್ಮಹತ್ಯೆಗೆ ಸಿಎಂ ಮತ್ತು ಸಚಿವರೇ ಹೊಣೆಗಾರರು ಅಂತ ಸದಾನಂದಗೌಡರು ಹೇಳಿದ್ದಾರೆ. ಒಟ್ಟಾರೆ ಎಲ್ಲ ಬಿಜೆಪಿ ಲೀಡರ್ಸ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಈ ಪ್ರಕರಣ ಸಂಬಂಧಪಟ್ಟಂತೆ. ಸಿದ್ದರಾಮಯ್ಯನವರೇ, ನೀವು ಯಾಕೆ ಇನ್ನೂ ರಾಜೀನಾಮೆ ಕೊಡಲ್ವಾ ಅಂತ ಆರೋಶಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ತಕ್ಷಣವೇ ಸಚಿವರನ್ನ ಬಂಧಿಸಬೇಕು ಅಂತ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಬ್ಬ ಅಕೌಂಟೆಂಟ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸ್ಯೂಸೈಡ್ ನೋಟಲ್ಲಿ ಕೆಲವು ಉನ್ನತ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ. ಜೊತೆ ಜೊತೆಗೆ ಆ ಇಲಾಖೆಯ ಸಚಿವರ ಒಂದು ಮೌಖಿಕ ಆದೇಶದ ಮೇರೆಗೆ 100 ಕೋಟಿ ಇವತ್ತು ಹಗರಣ ನಡೆದಿದೆ ಅಂತೇಳಿ ಇವತ್ತು ಡೆತ್ ನೋಟಲ್ಲಿ ಬರೆದಿರ್ತಕ್ಕಂಥದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ಉನ್ನತ ಮಟ್ಟದ ತನಿಖೆನು ಕೂಡ ಆಗಬೇಕು. ಈ ವಿಚಾರವಾಗಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ನ್ಯಾಯಾಧೀಶರಿಂದ ತನಿಖೆ ಆಗಲೇಬೇಕು. ಆಗ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಕೂಡ ಉಡಾಫೆ ರೀತಿ ಉತ್ತರವನ್ನ ನೀಡಿದ್ದೇನೆ. ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಮಾಡಬೇಕು. ಅಧಿಕಾರಿ ಅಧೀಕ್ಷಕ ಪ್ರಾಬಲಿ ಕರ್ನಾಟಕದ ಇತಿಹಾಸದಲ್ಲಿ 77 ವರ್ಷದಲ್ಲಿ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನು ಕೊಟ್ಟು ನ್ಯಾಯವನ್ನು ಎತ್ತಿಡಲಿಕ್ಕೆ ಒಂದು ಹಗರಣವನ್ನು ಬಯಲಿಗೆ ತರಲಿಕ್ಕೆ ನನ್ನ ಪ್ರಾಣದ ಮೂಲಕ ಇವತ್ತು ಸರ್ಕಾರದ ಗಮನ ಸುಮ್ಮನೆ ಹೇಳಿದ್ರೆ ಗಮನ ಸೆಳೆಯಕ್ಕಾಗಲ್ಲ. ಸರ್ಕಾರ ಬಂಡ ಸರ್ಕಾರ, ನಿರ್ಲಕ್ಷ್ಯ ಸರ್ಕಾರ, ಲೂಟಿ ಸರ್ಕಾರ, ಭ್ರಷ್ಟಾಚಾರ ಮಾಡೋದೇ ಅವರ ಕರ್ತವ್ಯ. 100% ಲೂಟಿ ಇವತ್ತು. ಇವತ್ತು 187 ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಆರ್ಥಿಕ ಸಚಿವರು ಯಾರು? ಯಾರು ಆರ್ಥಿಕ ಸಚಿವರು? ಹೇಗೆ ಒಂದು 187 ಕೋಟಿ ಹಣ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ? ಕರ್ನಾಟಕ ವಾಲ್ಮೀಕಿ ನಿಗಮ ಅಂದ್ರೆ ಎಸ್ಟಿಗಳಿಗೆ ಸಂಬಂಧಪಟ್ಟಿದ್ದು, ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಇವತ್ತು ಡೆತ್ ನೋಟ್ ಅನ್ನ ಬರೆದಿಟ್ಟು ಸಾವನ್ನಪ್ಪಿರೋದು ಒಂದು ಹೃದಯ ವಿದ್ರಾಯಕ ಘಟನೆ. ಈ ಸರ್ಕಾರ ಬಂದ ಮೇಲೆ ನಾವು ಪದೇ ಪದೇ ಹೇಳ್ತಾ ಇದ್ರೆ ಇದು ಲೂಟಿಕೋರರ ಸರ್ಕಾರ, ಲೂಟಿ ಮಾಡ್ತಾ ಇದ್ದಾರೆ, ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ರೆ, ಇವತ್ತು ಮುಖ್ಯಮಂತ್ರಿ ಒಂದು ಭಾಷಣದಲ್ಲಿ ಹೇಳಿದ್ರು. ನಿನ್ನೆ ಚಂದ್ರಶೇಖರ್ ಏನು ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರ, ಇದೊಂದು ಸ್ಯಾಂಪಲ್ ಅಷ್ಟೇ. ಪ್ರಾಯಶಃ ಇಂಥ 100 ಜನ ಅಧಿಕಾರಿಗಳು ಒತ್ತಡದಲ್ಲಿದ್ದಾರೆ. ಕಳೆದ 1 ವರ್ಷದಲ್ಲಿ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಲಿಕ್ಕೆ ಹೇಗೆ ಭಾರಿ ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದಂತ ನಮ್ಮ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಒಬ್ಬ ಅಧಿಕಾರಿ ಅವ ಒತ್ತಡದಲ್ಲಿ ಚೆಕ್ ಬರೆಸುವಂಥದ್ದು ಮತ್ತು ಕೊನೆಗೆ ಅಧಿಕಾರಿಯನ್ನೇ ಅದಕ್ಕೆ ಒಂದು ಬಲಿ ಮಾಡುವಂಥದ್ದು, ಇದು ದೇಶದ ಇತಿಹಾಸದಲ್ಲಿ ಎಲ್ಲಿ ನಡೆಯಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.